ಪ್ರತಿಯೊಬ್ರು ದಿನ ಬೆಳಗಾದ್ರೆ ಟಿಫನ್ಗೆ ಬ್ರೆಡ್ ಬನ್ ಬಳಸೋದು ಸಾಮಾನ್ಯ. ಆದ್ರೆ ಅಂತಹ ಬ್ರೆಡ್ ಬನ್ ಗಳನ್ನ ಹೇಗೆ ತಯಾರಿಸುತ್ತಾರೆ ಎಂದು ನೀವು ಒಮ್ಮೆ ನೋಡಿದ್ರೆ ಅದರ ಸವಾಸಕ್ಕೆ ಹೋಗೋದೇ ಇಲ್ಲ. ಹಾಗಾದ್ರೆ ಬೇಕರಿ ವಸ್ತುಗಳ ತಯಾರಿಕಾ ಘಟಕ ಹೇಗಿರುತ್ತೆ, ಅದನ್ನ ತಯಾರಿಸುವವರು ಎಷ್ಟೊಂದು ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ, ಇದನ್ನೆಲ್ಲ ನಾವು ನಿಮ್ಗೆ ತೋರಿಸ್ತೀವಿ. ಈ ಸ್ಟೋರಿಯನ್ನ ಒಮ್ಮೆ ನೋಡ್ಕೊಂಡು ಬನ್ನಿ. ಹೌದು, ಒಂದೆಡೆ ಚಪ್ಪಲಿ ಹಾಕಿಕೊಂಡು ಆ ಕಡೆ ಈ ಕಡೆ ಓಡಾಡುತ್ತಿರುವ ಜನರ ದೃಶ್ಯ, ಇನ್ನೊಂದೆಡೆ ಬಾಲ ಕಾರ್ಮಿಕರ ಕೆಲಸ ಮಾಡುತ್ತಿರುವ ದೃಶ್ಯ, ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ನಗರದಲ್ಲಿ. ಹೌದು, ನಗರದ ವಾರ್ಡ್ ನಂಬರ್ 20ರಲ್ಲಿ ಬೇಕರಿ ಪದಾರ್ಥಗಳ ತಯಾರಿಕೆ ಘಟಕವೊಂದು ಸ್ಥಾಪಿಸಲಾಗಿದೆ. ಈ ಘಟಕ ಸ್ಥಾಪನೆ ಮಹಾನಗರ ಪಾಲಿಕೆ ಹಾಗೂ ಫುಡ್ ಸೇಫ್ಟಿ ಆಫೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕು. ಆದರೆ ಆ ಎಲ್ಲಾ ಅನುಮತಿಗಳು ಇವರು ಪಡೆದಿದ್ದಾರೆ. ಅನುಮತಿ ಪಡೆಯುವಾಗ ಇವರಿಗೆ ನೀಡಿರುವ ಮಾನದಂಡಗಳು ಮಾತ್ರ ಇವರು ಪಾಲಿಸುತ್ತಿಲ್ಲ. ಶಮ್ಸುದ್ದೀನ್ ಸಿದ್ದಿಕ್ ಎಂಬುವರ ಹೆಸರಿನಲ್ಲಿ ಈ ಬೇಕರಿ ಉತ್ಪಾದನಾ ಘಟಕ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಬ್ರೆಡ್, ಬೇಕರಿ, ಸಮೋಸಾ ಮತ್ತು ಟೋಸ್ಟ್ಗಳು ಇಲ್ಲಿ ತಯಾರಿಸಲಾಗುತ್ತದೆ. ಆದರೆ ಇದರ ತಯಾರಿಕೆ ಯಾವುದೇ ನಿಯಮಗಳು ಹಾಗೂ ಸ್ವಚ್ಛತಾ ಕಾರ್ಯಕ್ರಮಗಳು ಅನುಸರಿಸುತ್ತಿಲ್ಲ. ಸಾರ್ವಜನಿಕರಿಗೆ ಈ ಘಟಕದಿಂದ ತೊಂದರೆ ಆಗಕೂಡದು, ಘಟಕದ ಸುತ್ತಮುತ್ತಲೂ ಸ್ವಚ್ಛತೆ ಕಾಪಾಡಬೇಕು, ಉದ್ಯಮ ನಡೆಸುವ ಅಂಗಡಿ ನಾಮಫಲಕ ಹೊರಗಡೆ ಹಾಕಬೇಕು, ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಬೆಳೆಸುವಂತಿಲ್ಲ, ಹೀಗೆ ಹತ್ತು ಹಲವು ನಿಯಮಗಳನ್ನು ಹಾಕಿ ಅನುಮತಿ ನೀಡುತ್ತಾರೆ. ಇಲ್ಲಿ ನಿಯಮಗಳಿಗೆ ಯಾವುದೇ ಒಂದನ್ನು ಇಲ್ಲಿ ಪಾಲಿಸುತ್ತಿಲ್ಲ. ಆಹಾರ ಉತ್ಪಾದನಾ ಸ್ಥಳಗಳಲ್ಲಿ ಕಂಪಲ್ಸರಿಯಾಗಿ ಅವರು ಮಾಸ್ಕ್ ಮತ್ತು ಗ್ಲೋವ್ಸ್ಗಳನ್ನು ಮತ್ತು ಜೊತೆಗೆ ಎಫ್ರಾನ್ಗಳನ್ನು ಧರಿಸಿಕೊಂಡು ಶುದ್ಧವಾಗಿ ಆ ಸ್ಥಳ ಕಂಪಲ್ಸರಿಯಾಗಿ ಯಾವುದೇ ಕ್ರಿಮಿಕೀಟ ಆಗಲಿ ಅಥವಾ ಇನ್ನಿತರ ಕಲುಷಿತ ವಾತಾವರಣದಲ್ಲಿ ಆಗಲಿ ಅವರು ಆಹಾರವನ್ನು ತಯಾರು ಮಾಡ್ತಕ್ಕದಲ್ಲ. ಇದು ಕ್ಲೀನ್ ಇಟ್ಕೊಂಡು ಜೊತೆಗೆ ಯಾವುದೇ ಅವರು ಮೆಟೀರಿಯಲ್ ಇರಲಿ ಅಥವಾ ಮಿಷಿನರಿ ಇದರಿಂದ ಮಾಡ್ತಾ ಇರಲಿ ಅದು ಕೂಡ ಪ್ರತಿನಿತ್ಯ ಅದನ್ನು ಸಾಯಂಕಾಲ ಕ್ಲೀನ್ ಮಾಡಿ ಅದನ್ನೆಲ್ಲ ಮತ್ತೆ ಪುನಃ ಯಾವುದೋ ಪ್ರಾಡಕ್ಟ್ ಹಾಕೋತಾರ ಸಪ್ರೇಟಾಗಿ ಮಾಡ್ಕೊತ ಹೋಗ್ಬೇಕು. ಜೊತೆಗೆ ಅವರು ಬೇಕರಿ ಐಟಮ್ಗಳನ್ನು ತರುವಂಥ ಸಂದರ್ಭದಲ್ಲಿ ಅಥವಾ ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಆಹಾರ ಪದಾರ್ಥಗಳನ್ನು ರಾ ಮೆಟೀರಿಯಲ್ ಅಂತ ನಾವು ಹೇಳ್ತೀವಿ ಆಹಾರ ಪದಾರ್ಥಗಳನ್ನು ಯಾವುದೇ ಕಿರಾಣಿ ಅಂಗಡಿ ಆಗಲಿ ಅಥವಾ ಯಾವುದೇ ಇಲ್ಲಿ ತಂದರೂ ಕೂಡ ಅದನ್ನು ನಮಗೆ ಏನಾದರೂ ಡೌಟ್ ಬಂತಂದರೆ ಅದನ್ನು ನಾವು ವಿಭಾಗೀಯ ಪ್ರಯೋಗಾಲಯ ನಮ್ಮಲ್ಲಿ FSSI ಬೆಳಗಾವಿಯಲ್ಲಿದೆ ಅಲ್ಲಿ ನಾವು ನಮ್ಮದು ಡೌಟರೇ ಅನ್ನೋಕ್ಕಿಂತ ಮುಂಚೆ ಏನಾದರೂ ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲಿ ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೋದು. ಪರೀಕ್ಷೆಗೆ ಒಳಪಡಿಸುತ್ತಾ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಮಿಸ್ಬ್ರ್ಯಾಂಡು ಅಲಲ್ಟ್ರೇಷನ್ನು ಅನ್ಸೇಫ್ ಅಂತ ಬಂದರೆ ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳೋಕ್ಕೆ ಈ ನಮ್ಮ ಕಾನೂನು ಆ್ಯಕ್ಟ್ನಲ್ಲಿ ಇದೆ. ನಮ್ಮ ಬ್ರದರ್ ಹೆಸರು ಆಮೇಲೆ ಹೆಸರು. ಈಗ ಅಲ್ಲಿ ಕೆಲಸ ಮಾಡುವಂಥ ವರ್ಕರ್ಗಳ ಏಜ್ ಏನಾಗಿರ್ಬೇಕು ಮತ್ತು ಅವ್ರು ಶೂಗಿ ಹಾಕೊಂಡೆಲ್ಲ ಚಪ್ಪಲಿ ಹಾಕೊಂಡೆಲ್ಲ ಅವರು ಕಂಪಲ್ಸರಿ ಆಹಾರ ಪದಾರ್ಥವನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಚಪ್ಪಲುಗಳನ್ನು ಹಾಕಲೇಬೇಕು. ಚಪ್ಪಲನ್ನು ಯಾಕೆ ಹಾಕ್ಬೇಕಂತಂದರೆ ಅವರಲ್ಲಿ ಬರಗಾಲ ಅಡ್ಡಾಡೋದ್ರಿಂದ ಹೊರಗಡೆ ಹೋಗಿ ಬರ್ತಾರೆ. ಹೊರಗಡೆ ಇರ್ತಕ್ಕಂಥ ಕಲುಷಿತ ವಾತಾವರಣದಿಂದ ಇರುತ್ತೋ ಅವರಲ್ಲಿ ಕಾಲು ಮುಖಾಂತರ ಆಹಾರ ಪದಾರ್ಥ ಸೇರುವಂಥ ಸಂಭವ ಇರುತ್ತೆ. ಇಲ್ಲ, ಹೊರಗಡೆ ಒಂದು ಬೇರೆ, ಸಪ್ರೇಟ್ ಮ್ಯಾನುಫ್ಯಾಕ್ಚರ್ ಯೂನಿಟ್ನಲ್ಲಿ ಒಂದು, ಅದು ಹೊರಗಡೆ ತಮ್ಮದು ರೆಗ್ಯುಲರ್ ಯಾವ ರೀತಿ ಇರುತ್ತೆ ಅದನ್ನು ಯೂಸ್ ಮಾಡಬೇಕು. ಇಲ್ಲ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ, ಇಲ್ಲ ಯಾವ ಕಾರಣಕ್ಕೂ ಬಳಸಬಾರ್ದು. ಮೋರ್ ದೆನ್ 18 ವರ್ಷದ ಮೇಲ್ಪಟ್ಟು ಅವ್ರು ಇರ್ಬೋದು. ಅವರಿಗೆ ಇದರಲ್ಲಿ ನಮ್ಮಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಂತಿದೆ, ಅವರಿಗೆ ಮಾಹಿತಿಯನ್ನು ತಿಳಿಸಿದರೆ ಅವರು ಕೂಡ ಈ ಲೇಬರ್ ಆ್ಯಕ್ಟ್ ಇದರಲ್ಲಿ ಈ ಬಾಲ ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಅವ್ರನ್ನೂ ಕೂಡ ಬಂಧಿಸಲಿಕ್ಕೆ ಕಾಲಾವಕಾಶ ಇದೆ. ಈಗ ವಾರ್ಡ್ ನಂಬರ್ 20 ಅಲ್ಲೆಲ್ಲ ಶಮ್ಸುದ್ದೀನ್ ಸಿದ್ದಿಕ್ಕಿ ಅನ್ನೋರು ಪರ್ಮಿಷನ್ ತೊಗೊಂಡಾರ, ಸುತ್ತಮುತ್ತಲೆಲ್ಲ ಹಂದಿ ಓಡಾಡ್ತಾವೆ, ನೀವು ಹೇಳಿರುವಂಥ ರೂಲ್ಸನ್ನ ಯಾವುದನ್ನು ಪಾಲಿಸಾತಿಲ್ಲ ಅವರು. ಮತ್ತು ಅವರು ಪ್ರಾಡಕ್ಟ್ ಏನು ತರ್ತಾರಲ್ರಿ, ಅವ್ರಿಗೆ ಯಾಕೋ ISI ಮಾರ್ಕ್ ಇರುವಂಥವಲ್ಲ, ಎಲ್ಲೋ ಮಾರ್ಕೆಟ್ನಾಗ ತರ್ತಾರ, ಅವ್ರು ಯಾವುದೋ ಸೇಡ್ಜಿ ಕಡೆ ತರ್ತಾರಂತ. ಅದು ಲೇಬಲ್ ಸುಮ್ಮನೆ ಎಣ್ಣೆ ಪ್ಯಾಕೆಟ್ಗೆಲ್ಲ ಲೇಬಲ್ ಬಡದಾರ ಅಷ್ಟೇ, ಅವ್ರು ನಿಜವಾದ ಲೇಬಲ್ಸ್ ಅಲ್ಲ. ಈಗ ಈಗ ಅಂಥವು ಏನಾದರೂ ನಮ್ಮ ಗಮನಕ್ಕೆ ಬಂದರೆ ತಕ್ಷಣ ಅವರ ಇದಕ್ಕೆ ಬೇಕರಿ ಅಂಗಡಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಅಂಥವು ಏನಾದರೂ ಕಂಡು ಬಂದರೆ ತಕ್ಷಣ ಅವ್ರಿಗೆ ನೋಟಿಸ್ ಕೊಟ್ಟು ಅಲ್ಲಿರ್ತಕ್ಕಂಥ ಆಯಿಲ್ ಇರ್ಬೋದು ಅಥವಾ
ಬೇಕರಿಗೆ ಐಟಮ್ ತಯಾರಿಸ್ತಕ್ಕಂಥ ರಾ ಮೆಟೀರಿಯಲ್ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ನೋಟಿಸ್ ಕೊಟ್ಟು ಅವರಿಗೆ 7 ದಿವಸ ಕಾಲಾವಕಾಶ ಕೊಡ್ತೀವಿ ನಾವು. ಆ್ಯಕ್ಚುಲಿ 7 ದಿವಸ ಕಾಲಾವಕಾಶ ಕೊಟ್ಟು ಅದರಲ್ಲಿ ಏನಾದರೂ ಮತ್ತೆ ಪುನಃ ಅದೇ ಥರ ಇತ್ತಂದ್ರೆ ನಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಆ ಫ್ಯಾಕ್ಟ್ರಿನ ಸೀಜ್ ಮಾಡುವಂಥ ಕಾಲಾವಕಾಶ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅದು ಸೀಜ್ ಮಾಡುವಂಥ ಸಂದರ್ಭ ಬಂತಂದರೆ ಸೀಜ್ ಮಾಡಬಹುದು. ಸುರೇಶ್ ಹೊಸ್ಮನಿ, ಆಹಾರ ಸುರಕ್ಷತೆ ಅಧಿಕಾರಿ, ವಿಜಯಪುರ. ಟೆಂಡರ್ ಪಡೆದ ಶಂಸುದ್ದೀನ್ ಸಿದ್ದಿಕ್ ಎಂಬವರು ಇಲ್ಲಿ ಉತ್ತರ ಪ್ರದೇಶದಿಂದ ಕೆಲಸಗಾರರನ್ನು ತಂದು ಕೆಲಸ ಮಾಡಿಸುತ್ತಿದ್ದಾರೆ. ಇನ್ನು ಇಲ್ಲಿ ಕೆಲಸ ಮಾಡಲು ಬಹುತೇಕ ಬಾಲ ಕಾರ್ಮಿಕರನ್ನೇ ಬಳಸಲಾಗುತ್ತಿದೆ. ಇನ್ನು ಬೇಕರಿ ವಸ್ತುಗಳನ್ನು ತಯಾರಿಸುವಾಗ ಕೈಗೆ ಗ್ಲೋವ್ಸ್ ಹಾಕಬೇಕು, ತಲೆ ಕ್ಯಾಪ್ ಹಾಕಬೇಕು, ಸ್ವಚ್ಛವಾದ ನೇಪ್ರಿ ಸ್ಥಳದ ಬಟ್ಟೆ ಹಾಕಬೇಕು, ಚಪ್ಪಲಿ ಹಾಕಿಕೊಂಡು ಹೊರಗಡೆ ಎಲ್ಲ ಘಟದ ಬಿಟ್ಟು ಹೊರಗಡೆ ಎಲ್ಲ ಓಡಾಡಬಾರ್ದು. ಆದರೆ ಇಲ್ಲಿವರೆಗೂ ಕೆಲಸಗಾರರೆಲ್ಲ ಬರೀ ಮೈ ಹಾಗೂ ಬನಿಯನ್ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲಿ ಕೈಗೆ ತಲೆಗೆ ಹಾಕುವ ಬಟ್ಟೆಗಳನ್ನು ಯಾವುದೂ ಹಾಕಿಕೊಳ್ಳುತ್ತಿಲ್ಲ. ಕೆಲಸ ಮಾಡುವ ಮೂಲಕ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಇನ್ನು ವಸ್ತುಗಳನ್ನು ತಯಾರಾಗುವ ಡಾಡ್ಲಾ ಗೋಡೆಗೆ ಅಂಟಿಸಿದ್ದು ಅದನ್ನೇ ಬಳಸುತ್ತಾರೆ. ಜಂಗ್ ಹಂತಿದ ಮಷಿನ್ಗಳಲ್ಲೇ ಇವರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಇಲ್ಲಿ ಬಳಸುವ ಎಣ್ಣೆ ಕೂಡ ಶುದ್ಧವಾಗಿರದೆ ಗಬ್ಬೆದ್ದು ನಾರುತ್ತಿದೆ. ಇಂಥ ಘಟಕಗಳಲ್ಲಿ ತಯಾರಾದ ಆಹಾರ ಪದಾರ್ಥ ನಗರದ ಹಲವು ಬೇಕರಿಗಳಿಗೆ ಸರಬರಾಜು ಆಗುತ್ತದೆ. ಇದೇನು ನಾವು ತಿನ್ನುವುದರಿಂದ ಅನಾರೋಗ್ಯ ಪೀಡಿತರಾಗುವುದು ಗ್ಯಾರಂಟಿ. ನಗರದಲ್ಲಿ ಸರ್ಕಾರದ ಜಿಲ್ಲಾಡಳಿತದ ಮಹಾನಗರ ಪಾಲಿಕೆಯ ಅನುಮತಿ ಇಲ್ಲದೆ ಸಾಕಷ್ಟು ಬಡಾವಣೆಗಳಲ್ಲಿ ಮತ್ತು ಕೆಲವೊಂದು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಫುಡ್ ಪ್ರಾಡಕ್ಟ್ ಅಂದರೆ ಬೇಕರಿಗಳ ಸಾಮಗ್ರಿಗಳನ್ನು ಆಹಾರ ಸಾಮಗ್ರಿಗಳನ್ನು ಉತ್ಪನ್ನ ಮಾಡ್ತಾ ಇದ್ದಾರೆ. ಆ ಉತ್ಪನ್ನ ಮಾಡಬೇಕಾದ್ರೆ ಕೆಲವೊಂದು ನೀತಿ ನಿಯಮಗಳಿದಾವೆ. ಆಹಾರ ಇಲಾಖೆಯ ಸುರಕ್ಷತಾ ಕ್ರಮದ ನೀತಿ ನಿಯಮಗಳು, ಮಹಾನಗರ ಪಾಲಿಕೆ ಕೆಲವೊಂದು ನೀತಿ ನಿಯಮಗಳು, ಆ ನಿಯಮಗಳನ್ನು ನೀತಿಗಳನ್ನು ಗಾಳಿಗೆ ತೂರಿ ಇವರು ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಹೆಣ್ಣು ಗ್ಲೋಸ್ ಹಾಕಲಾರದೆ, ತಲೆಗೆ ಕ್ಯಾಪ್ ಹಾಕಲಾರದೆ, ಆಮೇಲೆ ಕಾಲಲ್ಲಿ ಚಪ್ಪಲಿ ಒಂದೇ ಥರ ಚಪ್ಪಲಿ ಧರಿಸೋದ್ರಿಂದ, ಆಮೇಲೆ ಅಧಿಕೃತವಲ್ಲದ ISI ಮಾರ್ಕಿರದ ಡಾಡಾ ಬಳಸೋದಾಗಲಿ, ಎಣ್ಣೆ ಬಳಸೋದಾಗಲಿ, ಆಮೇಲೆ ಆಹಾರ ಪದಾರ್ಥಗಳನ್ನು ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನು ಬಳಸಿ ಅಲ್ಲಿ ಸಿದ್ಧ ಪ್ರಾಡಕ್ಟ್ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ ಅವ್ರು ಬೇಕರಿಗಳಿಗೆ ಶಿಫ್ಟ್ ಮಾಡ್ತಾರೆ. ಆ ಬೇಕರಿಗಳಲ್ಲಿ ನಮ್ಮಂಥ ಗ್ರಾಹಕರು ಅಲ್ಲಿ ಸುಂದರವಾಗಿ ಕಾಣಿಸುವಂಥ ಶೋರೂಮ್ಗಳಲ್ಲಿ ಕಾಣಿಸುವಂಥ ಪೊಟ್ಟಣಗಳಲ್ಲಿರುವಂಥ ಬೇಕರಿ ಪದಾರ್ಥಗಳನ್ನು ತಿಂದು ನಾವು ಮಹಾಮಾರಿಗಳಿಗೆ ತೊತ್ತಾಗ್ತಿದ್ದೀವಿ, ಅದು ಬೇರೆ ವಿಷಯ. ಹೀಗಾಗಿ ಅಲ್ಲಿ ಅನುಮತಿ ಪಡೆಯದೆ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಅಂತ ಕೆಲಸ ಮಾಡ್ತಾರಲ್ಲ, ಅಂತಹ ಸಿದ್ಧಪಡಿಸುವ ಬೇಕರಿ ಆಹಾರಗಳ ಸಿದ್ಧಪಡಿಸುವ ಫ್ಯಾಕ್ಟರಿಗಳ ಮೇಲೆ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಒಂದು ದಾಳಿಯನ್ನು ಮಾಡಿ ಅವರ ಒಂದು ಕೆಲಸ ಮಾಡುವಂಥ ಒಂದು ಫ್ಯಾಕ್ಟ್ರಿಗಳನ್ನು ಪರಿಶೀಲಿಸಿ ಅವ್ರ ಮೇಲೆ ಸರ್ಕಾರದ ಒಂದು ಕ್ರಮವನ್ನು ಹೇರಿ ಅವ್ರ ಕಾನೂನು ಕ್ರಮ ಹೇರಿ ಕಟ್ಟುನಿಟ್ಟಾಗಿ ಅವರು ಕ್ರಮ ಪಾಲಿಸುವಂತೆ ಒಂದು ಆಜ್ಞೆ ಮಾಡಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೊಂಡು ಕಾನೂನು ಕ್ರಮ ತಗೋಬೇಕು ಅಂತೇಳಿ ಈ ವಾಹಿನಿ ಮೂಲಕ ನಾನು ಜಿಲ್ಲಾಡಳಿತವನ್ನು ಒತ್ತಾಯಿಸ್ತಾ ಇದ್ದೀನಿ. ಇನ್ನು ಘಟಕದ ಸುತ್ತಮುತ್ತಲ ಹಂದಿಗಳ ವಾಸ ತಾಣವಿದೆ. ಇದರಿಂದಾಗಿ ಬೇಕರಿ ವಸ್ತುಗಳು ಉತ್ಪಾದನಾ ಘಟನೆ ಗಬ್ಬೆದ್ದು ನಾರುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇಂಥ ಬೇಕರಿಗಳ ಮೇಲೆ ರೇಡ್ ಮಾಡುವ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡೋಣ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.